ವೀಕ್ಷಕರೆ ಶೆಫ್ ಟೈಮ್ ಇದು ಪಾಕ ಪ್ರವೀಣರ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಷ್ಟಪಟ್ಟು ಮಾಡಬೇಕು ಆಗ ರಿಸಲ್ಟ್ ಏನು ಉತ್ತಮವಾಗಿರುತ್ತದೆ ಅದೇ ರೀತಿ ಕೆಲವರು ಅಡುಗೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಅಡುಗೆನೂ ಕೂಡ ನಾವು ಇಷ್ಟಪಟ್ಟು ಮಾಡಬೇಕು ಇವತ್ತಿನ ನಮ್ಮ ವಿಶೇಷ ಅತಿಥಿ ಮೂಲಕ ನಾವು ತಿಳಿದುಕೊಳ್ಳಬಹುದು ಅಡುಗೆಯನ್ನ ಎಷ್ಟು ಇಷ್ಟಪಟ್ಟು ಮಾಡಿದ್ರೆ ಅದರ ರಿಸಲ್ಟ್ ಉತ್ತಮವಾಗಿರುತ್ತದೆ ಅಂತ ಸೋ ನೀವು ಯಾರಂತ ಹೇಳ್ತಾ ಇರಬಹುದು ಇವರ ಹೆಸರು ಅಶ್ವಿನಿ ಆರ್ಶೆಟ್ಟಿ ಅಂತ ಉಡುಪಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೋ ಇವರಿಗೆ ಹಾಬಿ ಅಂತ ಹೇಳಿದ್ರೆ ಕುಕಿಂಗ್ ತುಂಬಾ ಕಾರ್ಯಕ್ರಮವನ್ನೆಲ್ಲ ಕೂಡ ಕೊಟ್ಟಿದ್ದಾರೆ ಇವರು ಅಡುಗೆ ಅಡುಗೆ ಶೋ ಮತ್ತೆ ತಮ್ಮದೇ YouTube ಚಾನೆಲ್ ಅನ್ನು ಕೂಡ ಹೊಂದಿದ್ದಾರೆ ಸೋ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಇವರು ಬಂದಿದ್ದಾರೆ ಮೊದಲನೇದಾಗಿ ಇವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಅಶ್ವಿನಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸೌಖ್ಯ ಥ್ಯಾಂಕ್ ಯು ನನ್ನನ್ನ ಸ್ವಾಗತಿಸುತ್ತಾ ಇದ್ದೀರಿ ತುಂಬಾ ನಗುಮುಖದಿಂದ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೀವು ಅವಾಗಲೇ ಹೇಳಿದ್ರಿ ಅಡುಗೆ ಮನೆ ಅಂತ ಹೇಳೋದು ಗೃಹಿಣಿಯರಿಗೆ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಯಾವುದೇ ಹಾಬಿ ಇರಲಿ ಏನೇ ಇರಲಿ ಕಿಚನ್ ಅಂತ ಹೇಳೋದು ಎಲ್ಲ ಸ್ತ್ರೀಯರಿಗೂ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಹಾಬೀಸ್ ಆದರೆ ಅಡುಗೆ ಮನೆ ಹೇಳೋದು ಮುಂದಿನ ಪುರಾತನ ಕಾಲದಿಂದಲೂ ಒಂದು ಬಂದಂತಹ ಕಲೆಯ ಒಂದು ಪ್ಲೇಸ್ ಅದು ಹೆಣ್ಣು ಮಕ್ಕಳ ಕಲೆ ಅಂತಾನೆ ಹೇಳ್ಬೋದು ಅಡುಗೆ ಫೇವರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯೆಸ್ ಅಡುಗೆ ಅಂತ ಹೇಳೋದು ಒಂದು ಕಲೆ ನೀವಾಗ ಹೇಳಿದ್ರಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ ವೀಕ್ಷಕರಿಗೆ ನನ್ನ ಮುಖಾಂತರ ಏನೋ ಒಂದು ಸಣ್ಣ ಡಿಶ್ ಅನ್ನು ಇವತ್ತು ನಾನು ಅದು ಹೆಲ್ದಿ ಡಿಶ್ ಅನ್ನು ವೀಕ್ಷಕರಿಗೆ ಒಂದು ಮಾಡಿ ತೋರಿಸಬೇಕು ಅಂತ ಇದ್ದೇನೆ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕಿಂಗ್ ಜೊತೆಗೆ ಒಂದೊಂದು ಹೆಲ್ತ್ ಟಿಪ್ಸ್ ಅನ್ನು ಕೂಡ ನಿಮಗೆ ಕೊಡ್ತಾರೆ ಸೋ ಇವತ್ತು ಮಾಡುವಂತ ಒಂದು ಡಿಶ್ ಕೂಡ ಹೆಲ್ತ್ ಗೆ ಒಂದು ತುಂಬಾನೇ ಒಳ್ಳೆಯದು ಓಕೆ ಮೇಡಂ ಫಸ್ಟ್ ಡಿಶ್ ಈಗ ನಾನು ಕೇಳಬೇಕು ಯಾವ್ದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಡಯಟ್ ಅಂತ ಹೇಳೋದು ಈಗ ಎಲ್ಲರಿಗೂ ಇಂಪಾರ್ಟೆಂಟ್ ವೆಯ್ಟ್ ಗೈನ್ ಆಗ್ತದೆ ಪಿ ಸಿ ಓ ಡಿ ಸಮಸ್ಯೆ ಇರ್ತದೆ ಆ ಟೈಮ್ ಅಲ್ಲಿ ಇವತ್ತು ನಾನು ಅಂಥವರಿಗೋಸ್ಕರ ಗೆಣಸು ಅಂದ್ರೆ ಸ್ವೀಟ್ ಪೊಟಾಟೊ ಅದರದ್ದು ಸೂಪ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಓಕೆ ವೀಕ್ಷಕರೇ ಯಾರಿಗಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ನಮ್ಮ ಕಾರ್ಯಕ್ರಮವನ್ನ ನೋಡಿಕೊಂಡು ನೀವು ಕೂಡ ಮುಂದೆ ಟ್ರೈ ಮಾಡಬಹುದು ಸೊ ಇದನ್ನ ಇವತ್ತು ಸ್ವೀಟ್ ಪೊಟಾಟೊ ಸೂಪ್ ಅನ್ನ ಮಾಡ್ತಾ ಇದ್ದಾರೆ ಸೊ ಸ್ವೀಟ್ ಪೊಟಾಟೊ ಸೂಪ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗ್ತದೆ ಮೊದಲೊಮ್ಮೆ ಹೇಳ್ತೀರಾ ಸ್ವೀಟ್ ಪೊಟಾಟೊ ಸೂಪ್ ಮಾಡಲಿಕ್ಕೆ ಒಂದು ಗೆಣಸು ಒಂದು ಟೊಮ್ಯಾಟೊ ಒಂದು ಕ್ಯಾಪ್ಸಿಕಂ ಒಂದು ಈರುಳ್ಳಿ ನಾಲ್ಕರಿಂದ ಐದು ಮಶ್ರೂಮ್ ಸಣ್ಣಗೆ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಸಪೋಸ್ ಚಾಟ್ ಮಸಾಲ ಇಲ್ಲ ಹೇಳುವವರು ಆಮ್ಚೂರ್ ಪೌಡರ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು ಒಂದು ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳುಗಳು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಇವತ್ತು ನಾವು ಈ ರೆಸಿಪಿಯನ್ನ ಮಾಡುವ ಓಕೆ ಸಿಂಪಲ್ ಆಗಿರೋ ಒಂದು ರೆಸಿಪಿ ಇದು ಈಗ ಇಂಗ್ರೀಡಿಯಂಟ್ಸ್ ಏನ್ ಬೇಕಂತ ಹೇಳಿದ್ರು ನೋಟ್ ಮಾಡ್ಕೊಂಡ್ರೆ ಅಲ್ವಾ ಸೊ ಈಗ ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿ ಮೊದಲು ನಾವೊಂದು ಪ್ಯಾನ್ ಅನ್ನ ಬಿಸಿ ಆಗ್ಲಿಕ್ಕೆ ಇಟ್ಟು ಈ ಎಲ್ಲ ಇಂಗ್ರೀಡಿಯಂಟ್ಸ್ ಅನ್ನ ಸ್ವಲ್ಪ ಬಾಯಿಲ್ ಮಾಡ್ಕೊಳ್ವಾ ಕುಕ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಅನ್ನ ಮಾಡ್ಲಿಕ್ಕಿದೆ ಓಕೆ ಪ್ಯಾನ್ ಕರೆಕ್ಟ್ ಆಗಿ ಬಿಸಿ ಆಗ್ಲಿ ಓಕೆ ಪ್ಯಾನ್ ಬಿಸಿಯಾಗಿದೆ ಈಗ ಫಸ್ಟಿಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆಯೂ ಅಷ್ಟೇ ಡಯಟ್ ರೆಸಿಪಿ ಆದ್ದರಿಂದ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು ಅಥವಾ ಆಲಿವ್ ಆಯಿಲ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು ಓಕೆ ನಂತರ ಇದಕ್ಕೆ ಆನಿಯನ್ ಕೊಡ್ತೀರಾ ಸ್ವಲ್ಪ ರಫ್ಲಿ ಚಾಪ್ ಮಾಡಿದೆ ಆನಿಯನ್ ಹಸಿ ವಾಸನೆ ಹೋದ್ರೆ ಸಾಕು ಓಕೆ ಟೊಮೆಟೊ ಕೊಡ್ತೀರಾ ತೆಗಿತೇನೆ ಕೆಲವರಿಗೆ ಅಡುಗೆ ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂದ್ಕೊಂಡಿರ್ತಾರೆ ನಿಜವಾಗ್ಲೂ ಹೌದಾ ನೀವು ಹೇಳಬೇಕು ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟು ತುಂಬಾ ಅಡುಗೆ ಎಲ್ಲ ಮಾಡ್ತಾ ಇರ್ತೀರಾ ನನ್ನ ಪ್ರಕಾರ ಅಡುಗೆ ಮಾಡೋದು ಕಷ್ಟ ಏನೂ ಅಲ್ಲ ಇಷ್ಟದಿಂದ ನಾವು ಯಾವಾಗ ಮಾಡ್ತೇವೆ ಆಗ ತುಂಬಾನೇ ಈಸಿ ಅಡುಗೆ ಮಾತ್ರ ಅಲ್ಲ ಯಾವ ಕೆಲಸನೂ ಅಷ್ಟೇ ಅದು ಅಲ್ಲದೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ಅಡುಗೆ ಏನು ಬಾಯಿ ಹತ್ತಕ್ಕೇಲ್ ಅಂತಾರಲ್ಲ ಆ ಥರ ಮಾಡಿದ ಪಾತ್ರೆಗಳನ್ನು ಯೂಸ್ ಮಾಡಿದ ಪಾತ್ರೆಗಳನ್ನು ಅವಾಗವಾಗಲೇ ತೊಳೆದಿಡೋದು ಸಿಂಕಲ್ಲಿ ರಾಶಿ ಆಗದಂತೆ ಅದನ್ನು ನೋಡಿಕೊಂಡು ಕ್ಲೀನ್ ಮಾಡ್ತಾ ಇರೋದು ವೈಪ್ ಮಾಡ್ತಾ ಇರೋದು ಸಪೋಸ್ ನಮಗೆ ಏನಾದರೂ ಅರ್ಜೆಂಟ್ ಹೊರಗಡೆ ಹೋಗಬೇಕು ಅಂತ ಇರ್ತದೆ ಆವಾಗ ಈ ಟೆನ್ಷನ್ ಎಲ್ಲ ಇಲ್ಲದಿದ್ದರೆ ಆರಾಮಾಗಿ ಏನಾದರೂ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಆಗಿ ಮಾಡುವಂಥ ತುಂಬ ರೆಸಿಪೀಸ್ಗಳು ಇದೆ ಈಗ ಅದನ್ನು ಆರೋಗ್ಯಕರವಾಗಿ ಸಹ ನಾವು ಮಾಡ್ಕೊಳ್ಬಹುದು ಮಕ್ಕಳು ಸಹ ಕೇಳ್ತಾ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳಿದ್ರೆ ತುಂಬಾ ಆರೋಗ್ಯಕರವಾದ ಈ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಥವಾ ತರಕಾರಿಯನ್ನೇ ನಾವು ಹೈಡ್ ಮಾಡಿ
ಮಕ್ಕಳಿಗೆ ಕೊಡುವಂತ ರೆಸಿಪೀಸ್ ತುಂಬಾ ಇದೆ. ಓಕೆ, ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ. ಕಲರ್ಫುಲ್ ಆಗಿ ನಾವು ಅದನ್ನ ರುಚಿಯಾಗಿಯೂ ಸಹ ಮಾಡಬಹುದು. ಯಾಕಂದ್ರೆ ಈ ತರಕಾರಿ ಅಂತ ಹೇಳಿದ್ರೆ ಮಕ್ಕಳು ಮುಖ ಸ್ವಲ್ಪ ತಿರುಗಿಸ್ತಾರೆ, ತರಕಾರಿಯಾ ಅಂತ. ಆ ಟೈಮ್ ಅಲ್ಲಿ ಅದನ್ನೇ ನಾವು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಕೊಟ್ರೆ ತುಂಬಾನೇ ಖುಷಿಯಿಂದ ತಿಂತಾರೆ ಅವರು. ನೀವು ಮನೆಯಲ್ಲಿ ಹೀಗೆ ಮಾಡಿ ಕೊಡ್ತೀರಾ ಮಕ್ಕಳಿಗೆ? ಹೌದು, ನನಗೆ ಅದೇ ತುಂಬಾ ಕ್ರೇಜ್ ಅಂತಾರೆ. ಕುಕಿಂಗ್ ಅಂದ್ರೆ ಹೊಸ್ತು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೇನೆ ನಾನು. ಈವ್ನಿಂಗ್ ಸ್ನಾಕ್ಸ್ ಆಗಲಿ ಬ್ರೇಕ್ಫಾಸ್ಟಿಗಾಗಲಿ ನನಗೆ ಮುಂಜಾನೆ ಬೇಗ ಎದ್ದು ಸ್ವಲ್ಪ ವರ್ಕೌಟ್ ಮಾಡೋದು, ಇದೆಲ್ಲ ಹಾಬೀಸ್ ಇದೆ ನನಗೆ. ಅದರ ಜೊತೆ ಇದನ್ನು ನಾನು ಪ್ಲಸ್ ಆಗಿ ಇಂಟ್ರೆಸ್ಟಿಂಗ್ ಅಂತ ಮಾಡ್ತೇನೆ. ನಾನು ತುಂಬಾ ಖುಷಿ ಖುಷಿಯಿಂದ ನಾನು ಮಾಡ್ತೇನೆ. ಅದು ಅಲ್ಲದೆ ಮಕ್ಕಳು ಇಲ್ಲ ಅಮ್ಮ ಇವತ್ತಿದು ರೆಸಿಪಿ ತುಂಬಾ ಚೆನ್ನಾಗಿದೆ ಅಂತ ಹೇಳುವಾಗ ಏನೋ ಒಂಥರ ಅವಾರ್ಡ್ ಸಿಕ್ಕಿದ ಫೀಲ್ ಆಗ್ತದೆ ನನಗೆ. ಯಾವುದು ಅವಾರ್ಡ್ ಬೇಡ, ಇದೇ ಸಾಕು ಅಂತ ಅನಿಸ್ತದೆ. ಹೌದು, ಕ್ಯಾಪ್ಸಿಕಮ್ ಹಾಕ್ತೇನೆ ಈಗ. ಓಕೆ, ನಿಮಗೆ ಯಾವ ಥರ ಡಿಶಸ್ ಇಷ್ಟ? ನನಗೆ ನಾನ್ ವೆಜ್ ಅಂತ ಹೇಳಿದ್ರೆ ಫಸ್ಟ್ ಇಷ್ಟ. ಬಟ್ ಇವತ್ತು ನೀವು ವೆಜ್ ಮಾಡ್ತಾ ಇದ್ದೀರಲ್ಲ, ಸೊ ಅದು ಕೂಡ ನನಗೆ ಇಷ್ಟನೇ. ನೀವು ಮತ್ತೆ ಫಸ್ಟ್ ಟೈಮ್ ಈಗ ನನಗೆ ಟ್ರೈ ಮಾಡ್ತಾ ಇರೋದು, ಸೊ ತುಂಬ ಕ್ಯೂರಿಯಾಸಿಟಿ ಇದೆ ಹೇಗಿರ್ತದೆ, ಯಾವ ಥರ ಟೇಸ್ಟ್ ಬರ್ತದೆ, ಯಾವ ರೀತಿಯಲ್ಲಿ ಬರ್ತದೆ ಅಂತ. ನೀವು ಜಾಸ್ತಿಯಾಗಿ ಯಾವುದು ವೆಜ್ ಆರ್ ನಾನ್ ವೆಜ್ ಮಾಡ್ತೀರಾ? ಇಲ್ಲ, ನನಗೆ ವೆಜ್ ಪ್ರಿಯಳು ನಾನು ಸ್ವಲ್ಪ. ನಮ್ಮ ಮನೆಯಲ್ಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ನಾನ್ ವೆಜ್ ಪ್ರಿಯರು, ಹಾಗೆ ಎರಡೂ ಥರ ರೆಸಿಪೀಸನ್ನು ನಾನು ಟ್ರೈ ಮಾಡ್ತಾ ಇರ್ತೇನೆ. ಮಶ್ರೂಮ್ ಅನ್ನ ಆ್ಯಡ್ ಮಾಡ್ತೇನೆ ಈಗ. ಓಕೆ, ಈ ಗೆಣಸಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಎಲ್ಲ ತುಂಬಾ ಇದೆ, ನಾರಿನಂಶ ಹೇರಳವಾಗಿರೋದ್ರಿಂದ ತಿಂದ ಕೂಡಲೇ ನಮಗೆ ಹೊಟ್ಟೆ ತುಂಬಿದ ಫೀಲ್ ಆಗ್ತದೆ. ಅಂದರೆ ತುಂಬ ಹೊತ್ತು ನಮಗೆ ಹಸಿವೆಯ ಅನುಭವ ಆಗುವುದಿಲ್ಲ. ಆದ್ದರಿಂದ ಡಯಟ್ ಮಾಡುವವರು, ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆಲ್ಲ ಇದು ಒಳ್ಳೆಯದು ಅಂತ ಹೇಳಿದ್ದು. ಇತ್ತೀಚೆಗೆ ಪ್ರೂವ್ ಆಗಿದೆ ಏನಂದರೆ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುವಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ ಅಂತ. ಅದು ಅಲ್ಲದೆ ಹೃದ್ರೋಗ ಸಂಬಂಧಿ ರೋಗಗಳಿಗೆ ಸಹ ಇದು ಒಳ್ಳೆಯದೇ. ಸ್ವೀಟ್ ಪೊಟ್ಯಾಟೋ, ಮೊದಲೆಲ್ಲ ನಮ್ಮ ಹಿರಿಯರು ಇದನ್ನ ಖಾಲಿ ಬೇಯಿಸಿ ತಿಂತಾ ಇದ್ರು, ಈಗ ಅದನ್ನೇ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ಸೂಪ್ ತರ ಟ್ರೈ ಮಾಡುವ ಅಂತ ಮಾಡಿದ್ದೀನಿ. ರಫ್ಲಿ ಚಾಪ್ ಮಾಡಿಟ್ಟಂತಹ ಗೆಣಸು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಣ್ಣ ಮಿಕ್ಸ್ ಕೊಡುವ. ಸ್ವಲ್ಪ ನೀರನ್ನು ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ 10-15 ನಿಮಿಷ ಇದನ್ನು ಬೇಯಿಸುವ. ಸ್ವೀಟ್ ಪೊಟಾಟೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬೆಂದಿರ್ತದೆ. ಈಗ 15 ನಿಮಿಷ ಆಗಿದೆ, ಬೆಂದಿದೆ ಅಂತ ನೋಡುವ. ಎಸ್, ನೋಡುವ ನೋಡಿ, ಸಾಫ್ಟ್ ಆಗಿದೆ, ಬೆಂದಿದೆ. ನಾನೀಗ ಫ್ಲೇಮನ್ನು ಆಫ್ ಮಾಡ್ತೇನೆ. ಓಕೆ, 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡುವ. ಮತ್ತೆ ಇದನ್ನು ಮಿಕ್ಸರಿಗೆ ಹಾಕ್ಕೊಂಡು ಒಂದು ಸುತ್ತು ರುಬ್ಬಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡುವ, ಆಯಿತಾ? ಓಕೆ, ಈಗ ಇದನ್ನು ಒಂದು ಸುತ್ತು ತಿರುಗಿಸಿ ಕೊಡಿ, ರುಬ್ಬಿ ಕೊಡಿ. ಸರಿ ಮೇಡಮ್, ಈಗ ಗ್ರೈಂಡ್ ಮಾಡಿದ್ದೇನೆ, ಇಷ್ಟು ಸಾಕಾ? ಸಾಕು, ಪರ್ಫೆಕ್ಟ್ ಆಗಿದೆ. ಈಗ ನಾನು ಪ್ಯಾನ್ ಅನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಓಕೆ, ಈ ನೀವು ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿದೆ. ಆ ವೆಜಿಟೇಬಲ್ ಅನ್ನು ಬೇಯಿಸಿದ ನೀರನ್ನ ಇಟ್ಕೊಂಡಿದ್ದೇನೆ ನಾನು, ತೆಗೆದು ಅದನ್ನು ಹಾಕಿದೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ, ಸೂಪ್ನ ಕನ್ಸಿಸ್ಟೆನ್ಸಿ ಬರಬೇಕಲ್ಲ ಅದಕ್ಕೆ. ಮತ್ತೆ ಸ್ವೀಟ್ ಪೊಟ್ಯಾಟೋ ಸ್ವಲ್ಪ ತಿಕ್ಕಾಗಿಯೇ ಇರ್ತದೆ. ಮಿಕ್ಸಿಯನ್ನು ಸ್ವಲ್ಪ ರಿನ್ಸ್ ಮಾಡಿ ನೀರನ್ನು ಹಾಕ್ಕೊಳ್ತೇನೆ.
ಈಗ ಒಂದೊಂದಾಗಿ ಆ ಪೌಡರ್ಗಳನ್ನು ಹಾಕ್ಕೊಳ್ಳುವ. ಓಕೆ. ಪೆಪ್ಪರ್ ಪೌಡರ್, ಯಾವುದೇ ಖಾರವನ್ನು ನಾವು ಆ್ಯಡ್ ಮಾಡಲಿಲ್ಲ, ಆದ್ದರಿಂದ ಪೆಪ್ಪರ್ ಪೌಡರನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ. ಸರಿ. ಆರಿಗ್ಯಾನೋ ಪೌಡರ್ ಒಂದು ಟೇಬಲ್ ಸ್ಪೂನ್, ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ, ಸ್ವಲ್ಪ ಟ್ಯಾಂಗಿ ಫ್ಲೇವರನ್ನು ಕೊಡ್ತದೆ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ನಾನು, ಜಸ್ಟ್ ಬಾಯ್ಲ್ ಆದರೆ ಸಾಕು. ಇದರ ಜೊತೆ ಗರಂ ಮಸಾಲ ಪೌಡರ್ ಒಂದು ಟೇಬಲ್ ಸ್ಪೂನ್, ಸ್ವಲ್ಪ ಬಿಸಿಯಾಗಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಮಸಾಲೆ ಎಲ್ಲ. ಓಕೆ. ಉಪ್ಪು ಆವಾಗಲೇ ನಾವು ಹಾಕ್ಕೊಂಡಿದ್ದೇವೆ. ಓಕೆ. ನೀವೀಗ ಇದು ಹೇಳಿದ್ರು ವೆಯ್ಟ್ ಲಾಸ್ ಆಗ್ಲಿಕ್ಕೆ. ಹೌದು. ಸೊ ಇನ್ನು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಇನ್ನು ಬೇರೆ ಏನಾದರೂ ಒಂದು ಮಾಡ್ಬೋದಾ? ಸೂಪ್ ಅಲ್ಲೇ ಅಥವಾ ಬೇರೆ ಏನಾದರೂ? ಎಸ್, ಮಾಡ್ಬೋದು. ಇದೇ ಥರ ನಾವು ಹೆಸರು, ಇಡೀ ಹೆಸರನ್ನು ಮುಂಗೆ ಬರೆಸಿ ಅದರ ಜೊತೆಗೆ ಪಾಲಕ್ ಸೊಪ್ಪನ್ನು ಹಾಕಿ ಸಹ ಸೂಪನ್ನು ಮಾಡ್ಕೊಳ್ಬಹುದು. ಅಥವಾ ಬಾಜೀರ್, ಇಲ್ಲೆಲ್ಲ ಸಾಮಾನ್ಯವಾಗಿ ನಾವು ಕೋಳಿಗೆ ಹಾಕುವಂಥ ಫುಡ್ ಅಂತ ಹೇಳ್ತೇವೆ, ಅದರ ಕಿಚಡಿಯನ್ನು ಸಹ ನಾವು ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಅದರ ಜೊತೆ ಮುಂಗೆ ಬರೆಸಿದ ಹೆಸರು ಕಾಳು ಅಥವಾ ಇನ್ನು ಹಲವಾರು ಮುಂಗೆ ಬರೆಸಿದ ಕಾಳುಗಳ ಮಹತ್ವ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ರೆಸಿಪೀಸ್ಗಳನ್ನು ಮಾಡ್ಕೊಳ್ಬಹುದು. ಓಟ್ಸಲ್ಲಿಯೂ ಸಹ ಎಲ್ರಿಗೂ ಇಷ್ಟ ಆಗೋದಿಲ್ಲ ಓಟ್ಸ್, ಆದರೆ ಅದರಲ್ಲಿ ಹಲವಾರು ವಿಧದ ರೆಸಿಪೀಸ್ಗಳನ್ನು ನಾವು ಡೈಲಿ ಟ್ರೈ ಮಾಡಿಕೊಂಡು ತಿನ್ಬೋದು. ಅಷ್ಟು ರೆಸಿಪೀಸ್ ಇದೆ. ಒಮ್ಮೆ ಮಾಡಿದ ರೆಸಿಪಿಯನ್ನು ನೀವು ಇನ್ನೊಮ್ಮೆ ಮಾಡಬೇಕಂತನೂ ಇಲ್ಲ. ಅಷ್ಟು ವೆರೈಟೀಸ್ ಆಫ್ ರೆಸಿಪೀಸ್ ಆರ್ ದೇರ್. ಹಾಗಾಗಿ ಅಂಥದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೋದು ದಿನನಿತ್ಯ. ರುಚಿ ಮಾತ್ರ ಅಲ್ಲ, ಆರೋಗ್ಯಕರವಾಗಿಯೂ ಇದೆ ಎನ್ನುವ ಒಂದು ಫೀಲ್ ಇರ್ತದೆ ನಮಗೆ ತಿನ್ನುವಾಗ. ಈಗ ಇದು ಕರೆಕ್ಟಾಗಿ ಬಿಸಿಯಾಗಿದೆ. ಅರ್ಧ ಲಿಂಬೆಹಣ್ಣನ್ನು ಸ್ವಲ್ಪ ಸ್ಕ್ವೀಸ್ ಮಾಡ್ತೇನೆ ನಾನು. ಕೊನೆಯದಾಗಿ ಸ್ವಲ್ಪ ಚಾಪ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಸ್ವೀಟ್ನೆಸ್ ಬೇಕು ಅನ್ನುವರು ಹನಿಯನ್ನು ಲಾಸ್ಟಿಗೆ ಮೇಲಿನಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿಕೊಳ್ಬಹುದು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ, ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಸರ್ವಿಂಗ್ ಬೌಲ್ ಕೊಡ್ತೀರಾ ನನಗೆ? ತಗೊಳ್ಳಿ. ಸೂಪ್ ಅನ್ನ ಬಿಸಿ ಬಿಸಿ ಇರುವಾಗಲೇ ನಾವು ಸವಿಬೇಕಲ್ಲ. ಹೌದು, ಅದರಲ್ಲೇ ಒಂದು ಮಜಾ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿದೆ ನೋಡಿ. ಬಿಸಿ ಬಿಸಿ ಸ್ವೀಟ್ ಪೊಟ್ಯಾಟೊ ಸೂಪ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ಖಂಡಿತ. ವೀಕ್ಷಕರೇ, ಸ್ವೀಟ್ ಪೊಟ್ಯಾಟೊ ಸೂಪ್ ಈಗ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೂಪನ್ನು ಯಾವಾಗಲೂ ನಾವು ಬಿಸಿ ಬಿಸಿ ಇರುವಾಗಲೇ ಸವಿಬೇಕು, ಆಗ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತದೆ. ಸೊ ನಾನೀಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಹೇಳ್ತೆ. ನಿಜವಾಗ್ಲೂ ಹೇಳ್ತೇನೆ, ಸ್ವೀಟ್ ಪೊಟ್ಯಾಟೊ ಸೂಪ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟ್ ಆಗಿದೆ, ಹಾಗೆ ಸ್ವಲ್ಪ ಖಾರನೂ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಟೋಟಲಿ ಹೇಳಬೇಕಂತ ಹೇಳಿದರೆ ಸೂಪರ್ ಆಗಿ ಬಂದಿದೆ. ಮತ್ತು ಯಾವ ವಯಸ್ಸಿನವರು ಕೂಡ ಈ ಸೂಪನ್ನು ಕುಡಿಬಹುದು. ಚಿಕ್ಕವರು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವರೇ ಇವರೇ ಇದನ್ನು ಏನು ಕುಡಿಬೇಕಂತ ಇಲ್ಲ. ಸೊ ಯಾವ ಏಜ್ನವರಿಗೂ ಹಾಗೆ ಇದು. ಮತ್ತು ಯಾರಿಗೆ ಶೀತ ಇದೆ, ಸೊ ಶೀತ ಇದ್ದವರು ಕೂಡ ಇದನ್ನು ಕುಡಿಬೋದು, ಬೆಟರ್ ಆಗಿರ್ತದೆ ಅಂತೇಳಿ ಮ್ಯಾಮ್ ಕೂಡ ಆವಾಗಲೇ ಹೇಳ್ತಾ ಇದ್ರು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ರೆ ಇದನ್ನು ನೀವು ಟ್ರೈ ಮಾಡಿ. ಅಶ್ವಿನಿಯವರೇ, ಸ್ವೀಟ್ ಪೊಟ್ಯಾಟೊ ಸೂಪ್ ತುಂಬಾ ಟೇಸ್ಟಿ ಆಗಿ ಉಂಟು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಇನ್ನೊಂದು ಡಿಶ್ ಕೂಡ ಬಾಕಿ ಉಂಟಲ್ಲ, ಸೊ ಯಾವ ಡಿಶ್ ಮಾಡ್ತೀರಾ? ಇನ್ನೊಂದು ನಾನು ಡ್ರೈ ರಾಡಿಶ್ ಕೋಫ್ತವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ. ವಿರಾಮಕ್ಕಿಂತ ಮೊದಲು ಅಶ್ವಿನಿ ಅವರು ಹೇಳಿದರು ನೆಕ್ಸ್ಟ್ ಅವರು ಡ್ರೈ ರಾಡಿಶ್ ಕೋಫ್ತಾ ಮಾಡ್ತೆ ಅಂತ. ಸೊ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ಅವ್ರ ಹತ್ರನೇ ಕೇಳ್ತೇನೆ. ಮೇಡಮ್, ಈಗ ಡ್ರೈ ರಾಡಿಶ್ ಕೋಫ್ತಾ ಅಂತ ಹೇಳಿದ್ದೀರಾ, ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ?
ನಾನು ಗ್ರೇಟ್ ಮಾಡಿಟ್ಟಂತಹ ರಾಡಿಶ್ ಮೂಲಂಗಿ ಒಂದು ಮೀಡಿಯಂ ಸೈಜ್ನ ಆನಿಯನ್ ಒಂದು ಸಣ್ಣ ಬೌಲ್ನಲ್ಲಿ ಅರ್ಧ ಬೌಲ್ ಅರ್ಧದಿಂದ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಅಥವಾ ಆಮ್ಚೂರ್ ಪೌಡರ್ ಕೆಂಪು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಹೆಚ್ಚಿಟ್ಟಂತಹ ಕಾಯಿ ಮೆಣಸು ನೆಲಕಡಲೆ ಫ್ರೈ ಮಾಡಿಟ್ಟದ್ದು ಗರಂ ಮಸಾಲ ಪೌಡರ್ ಓಕೆ ಇವಿಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಮತ್ತೆ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಓಕೆ ನೆಕ್ಸ್ಟ್ ಪ್ರೊಸೀಜರ್ ಏನು ಈಗ ಫಸ್ಟಿಗೆ ನಾವು ಹಿಟ್ಟನ್ನು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳುವ ಸರಿ ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಡುವ ಓಕೆ ಸ್ವಲ್ಪ ಬಿಸಿ ಆಗಲಿ ಈ ಬೇಸನ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಡ್ರೈ ಆಗಿ ರೋಸ್ಟ್ ಮಾಡಬೇಕು ಇದು ಬೈಂಡಿಂಗ್ ಏಜೆಂಟ್ ಆಗಿ ಈ ರೆಸಿಪಿಯಲ್ಲಿ ವರ್ಕ್ ಮಾಡ್ತದೆ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡ್ರೆ ಆಯಿತು ಓಕೆ ಮೂಲಂಗಿ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಇಷ್ಟ ಅಲ್ಲ ಹೌದು ಕರೆಕ್ಟ್ ಹಾಗಾಗಿ ಒಂದು ಹೊಸ ರೆಸಿಪಿ ಅದರಲ್ಲಿ ಮೂಲಂಗಿಯಲ್ಲಿಯೂ ತುಂಬ ಆರೋಗ್ಯವರ್ಧಕ ಗುಣಗಳಿದೆ ಪೈಲ್ಸ್ ಅಂದರೆ ಮೂಲವ್ಯಾಧಿ ಸಮಸ್ಯೆ ಇರುವವರು ಇದನ್ನು ಹಾಗೂ ಕ್ಯಾರೆಟನ್ನು ಗ್ರೇಟ್ ಮಾಡಿ ತುರಿದು ಪಲ್ಯ ಮಾಡಿಕೊಂಡು ಡೈಲಿ ತಿಂದರೆ ಒಂದರಿಂದ ಎರಡು ವಾರದಲ್ಲಿ ಮೂಲವ್ಯಾಧಿಯ ಸಮಸ್ಯೆಯಿಂದ ತುಂಬಾ ರಿಲೀಫ್ ಸಿಗ್ತದೆ ಓಕೆ ಅದನ್ನು ಹೀಗೆ ಹಸಿಯಾಗಿಯೇ ಜ್ಯೂಸ್ ಮಾಡಿ ಕುಡಿದ್ರೂ ಒಳ್ಳೆಯದು ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದ್ರ ಜೊತೆಗೆ ನಾವು ಕಿಚನನ್ನು ಕೂಡ ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಸೊ ಹೇಗೆ ಇರಬೇಕು ಒಂದು ಕಿಚನ್ ಅಂತ ಹೇಳಿದರೆ ಕ್ಲೀನ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್ ನಾವೇ ಮಾಡಿದ ಅಡುಗೆಯ ಪಾತ್ರೆಗಳನ್ನು ತೊಳೆಯುವುದು ದೊಡ್ಡನೇ ದೊಡ್ಡದು ಟೆನ್ಷನ್ ಅದು ಎಲ್ರಿಗೂ ಅದರಿಂದ ಆವಾಗ ಆವಾಗ ತೊಳ್ಕೊಳ್ತಾ ಇರಬೇಕು ನೈಟ್ ಸಪೋಸ್ ಮಲ್ಕೊಳ್ಬೇಕಾದ್ರೆ ನಮಗೆ ಟೈಮೇ ಇಲ್ಲ ಅಂತಾದರೆ ಸಿಂಕಲ್ಲಿ ಅದೇ ಥರ ಹಾಗೇ ಉಳ್ದ ಪದಾರ್ಥವನ್ನು ಅದರಲ್ಲೇ ಇಟ್ಟು ಮರುದಿನ ತೊಳೆಯೋದಕ್ಕಿಂತ ಅಟ್ಲೀಸ್ಟ್ ಆ ಉಳ್ದ ಪದಾರ್ಥವನ್ನಾದರೂ ತೆಗೆದು ಸಿಂಕಲ್ಲಿ ಪಾತ್ರವನ್ನು ಇಡ್ಬೋದು ಕಾಕ್ರೋಚ್ಗಳು ತುಂಬಾ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಕೆಲವೆಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ನಾವು ಯೂಸ್ ಮಾಡಿಕೊಂಡು ನನಗೇನು ದೊಡ್ಡ ಕೆಲಸ ಅಂತ ಅನಿಸೋದಿಲ್ಲ ಅಡಿಗೆ ಮನೆಯನ್ನೊಂದು ಹ್ಯಾಂಡಲ್ ಮಾಡೋದು ಹಲವಾರು ಟಿಪ್ಸ್ಗಳಿವೆ ಓಕೆ ನಾವು ಈಗ ಕರೆಕ್ಟಾಗಿ ಬಿಸಿಯಾಗಿದೆ ಸರಿ ಅರೋಮ್ಯಾಟಿಕ್ ಆಗಿದೆ ಅಲ್ಲ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಓಕೆ ಈಗ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಒಂದು ಮಿಕ್ಸಿಂಗ್ ಬೌಲಲ್ಲಿ ಓಕೆ ಎಲ್ಲವನ್ನು ಕೂಡ ಹೌದು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಸರಿ ಮೊದಲಿಗೆ ರಾಡಿಶ್ ಸ್ವಲ್ಪ ನೀರನ್ನು ಸ್ಕ್ವೀಸ್ ಮಾಡಿ ತೆಗೆದಿಟ್ಟಿದ್ದೇನೆ ಸರಿ ಈರುಳ್ಳಿ ಆಮ್ಚೂರ್ ಪೌಡರ್ ಓಕೆ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ನೀವು ರೆಡ್ ಚಿಲ್ಲಿನೂ ಮತ್ತೆ ಇದು ಹಸಿಮೆಣಸಿನಕಾಯಿ ಎರಡು ಹಾಕ್ಬೋದು ಖಾರ ಜಾಸ್ತಿ ಇಲ್ಲ ಕೊತ್ತಂಬರಿ ಸೊಪ್ಪು ಓಕೆ ಗರಂ ಮಸಾಲ ಪೌಡರ್ ಸಪೋಸ್ ಹಸಿಮೆಣಸು ಬೇಡ ಹೇಳುವವರು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಸಹ ಯೂಸ್ ಮಾಡ್ಕೊಳ್ಬಹುದು ಅಂದರೆ ಮಕ್ಕಳು ತಿನ್ನುವವರಿದ್ದರೆ ಬಾಯಿಗೆ ಸಿಗ್ತದೆ ಅನ್ನೋ ಕಾರಣದಿಂದ ನೆಲಕಡಲೆ ನೆಲಕಡಲೆ ಸ್ವಲ್ಪ ಕ್ರಂಚಿನೆಸ್ಸನ್ನು ಆ್ಯಡ್ ಮಾಡ್ತದೆ ಕೋಫ್ತಕ್ಕೆ ಓಕೆ ಈಗ ನಾವು ಹುರಿದಿಟ್ಟಂತಹ ಕಡಲೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡುವ ಓಕೆ ಈಗ ಸರಿಯಾಗಿ ಮಿಕ್ಸ್ ಮಾಡಿ ಹಾಂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ವ ನೀರಿನ್ನು ಬೇಕು ಅಂತ ಹೇಳಿದರೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಳ್ಬಹುದು ಓಕೆ ನಾನು ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ತೇನೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಓಕೆ ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಡುವ ಸರಿ ಈಗ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳುವ ಈ ಎಣ್ಣೆ ಬಾಟ್ಲನ್ನು ಯೂಸ್ ಮಾಡುವಾಗ ಒಂದು ಸಣ್ಣ ಟಿಪ್ಸ್
ನಾವು ಎಣ್ಣೆ ಯೂಸ್ ಮಾಡಿದ ನಂತರ ಈ ತರ ಕೆಳಗೆ ಬರ್ತದೆ ಆ ಟೈಮ್ ಅಲ್ಲಿ ಯಾವ ತರ ಸ್ಲಿಪರಿ ಆಗದ ಹಾಗೆ ಬಾಟಲ್ ಅನ್ನು ನಾವು ನೀಟಾಗಿ ಇಟ್ಕೊಳ್ಳಬಹುದು ಅಂತ ಒಂದು ಟಿಪ್ಸ್ ಅನ್ನು ಶೇರ್ ಮಾಡ್ತೇನೆ ನಮ್ಮ ಮನೆಯಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ಸಾಕ್ಸ್ ಎಲ್ಲ ವೇಸ್ಟ್ ಆಗ್ತದೆ ಸ್ಕೂಲ್ ಸಾಕ್ಸ್ ಇರಲಿ ಯೂನಿಫಾರ್ಮ್ ಸಾಕ್ಸ್ ಇರಲಿ ಯಾವುದೇ ಸಾಕ್ಸ್ ಆ ಥರ ಸಾಕ್ಸ್ ಅನ್ನು ಇಲ್ಲಿ ತನಕ ಹಾಕ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಆ ಇಳಿದ ಎಣ್ಣೆ ಅದರಲ್ಲೇ ಸ್ಟೋರ್ ಆಗಿ ಇರ್ತದೆ ಒನ್ಸ್ ಇನ್ ಅ ವೀಕ್ ಅಥವಾ ಒನ್ಸ್ ಇನ್ 15 ಡೇಸ್ ಆ ಸಾಕ್ಸ್ ಅನ್ನು ತೆಗೆದು ನೀಟಾಗಿ ತೊಳ್ಕೊಂಡು ಮತ್ತೆ ಪುನಃ ರೀಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ನಾವು ಯೂಸ್ ಮಾಡುವ ಪ್ಲಾಟ್ಫಾರ್ಮಿಗೆಲ್ಲ ಎಣ್ಣೆ ಆಗಿ ಮೆಸ್ಸಿ ಥರ ಕಾಣಿಸ್ತದೆ ಕಿಚನ್ ಅದೊಂದು ಸಣ್ಣ ಟಿಪ್ಸ್ ಅನ್ನು ನಾನು ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನಲ್ಲ ಸಣ್ಣ ಸಣ್ಣ ಬಾಲ್ಸ್ ಅನ್ನು ಮಾಡ್ಕೊಳ್ಳುವ ಸಪೋಸ್ ಕೈಗೆ ಹಿಡಿತದೆ ಅಂತ ಆದರೆ ಒಂದು ಸ್ಪೂನ್ನಷ್ಟು ಎಣ್ಣೆಯನ್ನು ಕೈಗೆ ಹಾಕ್ಕೊಂಡು ಸವರ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು ನೋಡಿ ಎರಡು ಕೈಗೆ ಹಾಕ್ಕೊಂಡು ಈ ಥರ ಕೋಫ್ತದ ಶೇಪಲ್ಲಿ ಬಾಲ್ಸ್ ಮಾಡಿ ಇಟ್ಕೊಳ್ಳುವ ಕಿಚನ್ ಶೆಲ್ಫ್ಗಳೆಲ್ಲ ತುಂಬಾ ಗಲೀಜಾಗಿ ಕಾಣಿಸ್ತದೆ ಆ ಟೈಮಲ್ಲಿ ನಾವು ಓಲ್ಡ್ ನ್ಯೂಸ್ ಪೇಪರ್ಸ್ಗಳನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಇಟ್ಟರೆ ಒನ್ಸ್ ಇನ್ ಅ ವೀಕ್ ಅಥವಾ ತಿಂಗಳಿಗೊಮ್ಮೆನೋ 15 ಡೇಸ್ಗೊಮ್ಮೆನೋ ಆ ನ್ಯೂಸ್ ಪೇಪರನ್ನು ಚೇಂಜ್ ಮಾಡಿದರೆ ನೀಟಾಗಿ ಡಸ್ಟ್ ಫ್ರೀ ಕಿಚನ್ ನಮ್ಮದಾಗ್ತದೆ ಮತ್ತೆ ನಿಮ್ಮದೇ ಓನ್ ಯೂಟ್ಯೂಬ್ ಚಾನೆಲ್ ಉಂಟಲ್ಲ ಸೋ ಅದರಲ್ಲಿ ನೀವು ನಾನು ಮಾಡಿ ಹಾ ಡೈಲಿ ರೆಸಿಪೀಸ್ ಅನ್ನು ಶೇರ್ ಮಾಡ್ತಾ ಇರ್ತೇನೆ ಓಕೆ ಡೈಲಿ ಹಾಕ್ತೀನಿ ಹೌದು ಡೈಲಿ ಇದೆ ವೆಜ್ ಅಂಡ್ ನಾನ್ ವೆಜ್ ಬೋತ್ ಯಾವಾಗ ನೀವು ಹಾಬಿ ಆಗಿ ತಗೊಂಡ್ರಿ ಕುಕಿಂಗ್ ನಾನು ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲೇ ಇದ್ರು ನೇಬರ್ಸ್ ಮಕ್ಕಳು ನನ್ನ ಅತ್ತಿಗೆ ಮಕ್ಕಳೆಲ್ಲ ಸೊ ಅವ್ರಿಗೆ ಒಂದೊಂದು ಏನಾದರೂ ಹೊಸ್ತು ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೆ ಆಗ ಅವರು ತಿಂದು ಇಲ್ಲ ಆಂಟಿ ನೀವು ಚೆನ್ನಾಗಿ ಮಾಡ್ತೀರಾ ಯಾಕೆ ನೀವು ನಿಮ್ಮ ರೆಸಿಪೀಸನ್ನು ಇನ್ನೊಬ್ಬರ ಜೊತೆನೂ ಶೇರ್ ಮಾಡ್ಕೊಳ್ಬಾರ್ದು ಅಂತ ಕೇಳಿದರು ಹಾಗೆ ಅವರೇ ನನಗೆ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಕೊಟ್ಟರು ಅದನ್ನೀಗ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಆಚೀಚೆ ಹೋಗುವಾಗ ಎಲ್ಲ ಓ ನಿಮ್ಮದು ಚಾನಲ್ ಇದೆ ಅಲ್ಲ ನೀವು ಅದರಲ್ಲಿ ಬರ್ತೀರಲ್ಲ ಇದರಲ್ಲಿ ಬರ್ತೀರಲ್ಲ ಅಂತ ಕೇಳುವಾಗ ಅದರ ಮುಖಾಂತರ ನನ್ನನ್ನು ಗುರುತಿಸ್ತಾರಲ್ಲ ಅದು ತುಂಬ ಖುಷಿಯಾಗ್ತದೆ ಒಂದು ಮಹಿಳೆ ಮನೆ ಒಳಗೆ ಕೂತ್ಕೊಂಡು ಸಾಧಿಸ್ಬೋದು ಅಂತ ಹೇಳಲಿಕ್ಕೆ ನಾನೇ ಒಂದು ಸಣ್ಣ ಉದಾಹರಣೆ ಹೊರಗೆ ಹೋಗಿ ಏನು ಸಾಧನೆ ಮಾಡಬೇಕು ಅಂತ ಇಲ್ಲ ಈಗ ಇದು ಎಣ್ಣೆ ಸಹ ಬಿಸಿಯಾಗಿದೆ ಓಕೆ ಚೆಕ್ ಮಾಡ್ತೇನೆ ನಾನು ಎಣ್ಣೆ ಬಿಸಿಯಾಗಿದೆಯಾ ಅಂತ ಸರಿ ಆಗಿದೆ ಈಗ ಒಂದೊಂದಾಗಿ ಹಾಕಿ ಫ್ರೈ ಮಾಡುವ ಓಕೆ ಈ ರೀತಿಯಾಗಿ ಮಾಡಿದ್ರೆ ಮೂಲಂಗಿ ಇಷ್ಟಪಡದೆ ಇದ್ದವರು ಕೂಡ ಇಷ್ಟಪಡ್ತಾರೆ ನಾವು ಮತ್ತೆ ಮೂಲಂಗಿ ಆಡ್ ಮಾಡಿದೇವ ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲ ಗೊತ್ತಾಗೋದಿಲ್ಲ ಪಕೋಡ ತರ ಇರ್ತದೆ ಮಕ್ಕಳಿಗೆ ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ವ ಯಾಕಂದರೆ ಹೊರಗಿಂದ ಮಾತ್ರ ಕ್ರಿಸ್ಪಿ ಆಗ್ತದೆ ಹೈ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿದರೆ ನಾರ್ತಲ್ಲೆಲ್ಲ ಕೋಫ್ತಾ ಕರಿ ಅಂತ ಮಾಡ್ತಾರೆ ಇದರ ಜೊತೆ ಗ್ರೇವಿನೂ ಆ್ಯಡ್ ಮಾಡಿ ಕೊಡ್ತಾರೆ ಸರ್ವ್ ಮಾಡ್ತಾರೆ ಅದು ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ಆದರೆ ಇವತ್ತು ನಾನಿಲ್ಲಿ ಡ್ರೈ ಕೋಫ್ತಾ ಮಾಡಿದ್ದೇನೆ ಈವ್ನಿಂಗ್ ಸ್ನ್ಯಾಕ್ ಥರ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಳ್ಬಹುದು ಇವನ್ ಕೆಲ್ಸಕ್ಕೆ ಹೋಗುವವರು ಇದನ್ನ ಕೂಡಲೇ ಮಾಡ್ಕೊಳ್ಬಹುದು ಐದರಿಂದ ಏಳು ನಿಮಿಷದೊಳಗೆ ಇದು ರೆಡಿ ಆಗ್ತದೆ ಇದನ್ನ ಒಂದು ತೆಗಿಲಿಕ್ಕೆ ಒಂದು ಪ್ಲೇಟ್ ಕೊಡ್ತೀರಾ ನನಗೆ ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಕೊಡಿ ಈಗ ನೋಡಿ ಕರೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಕಾದಿದೆ ಇದು ಒಂದೊಂದಾಗಿ ನಾನು ತಕ್ಕೊಳ್ತೇನೆ ಡ್ರೈ ರಾಡಿಶ್ ಕೋಫ್ತಾ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಸರಿ ವೀಕ್ಷಕರೇ ಬಿಸಿ ಬಿಸಿಯಾದ ಡ್ರೈ ರಾಡಿಶ್ ಕೋಫ್ತಾ ರೆಡಿಯಾಗಿದೆ ಸೊ ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೇನೆ ಇದನ್ನು ಸಾಸ್ ಜೊತೆ ತಿಂತಾ ಇದ್ದೇನೆ
ವೀಕ್ಷಕರ ಇದು ನಾವು ರಾಡಿಶ್ ಹಾಕಿ ನಾವು ಮಾಡಿರುವಂತದ್ದು ಸೋ ನಮಗೆ ತಿಂದಾಗ ಹೇಗೆ ಅನಿಸ್ತದೆ ಅಂದ್ರೆ ಸೋ ಇದಕ್ಕೆ ನಾವು ಆಡ್ ಮಾಡಿದ್ವಿ ರಾಡಿಶ್ ಅಂತ ಹೇಳಿ ಅನಿಸ್ತಾ ಉಂಟು ಸೋ ಟೇಸ್ಟ್ ಬಗ್ಗೆ ಹೇಳಬೇಕಾದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮತ್ತೆ ನೆಲಗಳ್ಳೆ ಕೂಡ ನಾವು ಹಾಕಿದ್ವಿ ನೆಲಗಳ್ಳೆ ಬಾಯಿ ಸಿಕ್ತಾ ಉಂಟು ಟೋಟಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಈವನಿಂಗ್ ಸ್ನ್ಯಾಕ್ಸ್ ಗೆ ಕೂಡ ನಾವು ತಿನ್ನಬಹುದು ಹಾಗೆ ಮಾರ್ನಿಂಗ್ ಏನು ಮೇಡಂ ಹೇಳಿದಾಗೆ ಬ್ರೇಕ್ಫಾಸ್ಟ್ ಗೆ ಕೂಡ ನಾವು ಯೂಸ್ ಮಾಡಬಹುದು ಸೋ ಯಾರಾದರೂ ವರ್ಕ್ ಗೆ ಹೋಗೋರು ಇದ್ದರೆ ಇದನ್ನ ಈಜಿಯಾಗಿ ಮಾಡಬಹುದು ಸೋ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಅಶ್ವಿನಿ ಅವರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ಡಿಶಸ್ ಅನ್ನು ನೀವು ಮಾಡಿದಿರಾ ಎರಡು ಕೂಡ ಸೂಪರ್ ಆಗಿದೆ ಥ್ಯಾಂಕ್ ಯು ಓಕೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ತುಂಬಾನೇ ಖುಷಿ ಆಗ್ತಾ ಇದೆ ಅದು ನೀವು ನಗ್ನಗ್ತಾ ನನಗೆ ಎನ್ಕರೇಜ್ ಮಾಡ್ತಾ ಇದ್ರಿ ಕುಕಿಂಗ್ ಮಾಡುವಾಗ ಹಾಗೆ ಎರಡು ಡಿಶ್ ಅನ್ನು ಮಾಡಿ ಮುಗಿಸಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೂ ನನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಕರೆದು ಏನೋ ಒಂದು ಸಣ್ಣ ರೆಸಿಪಿಯನ್ನು ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಡೈಜಿ ವರ್ಲ್ಡ್ ಚಾನಲ್ನವರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಾಗೆ ನೀವು ಕುಕಿಂಗ್ ನಡುವೆ ಒಂದು ಕಿಚನ್ ಟಿಪ್ಸ್ ಕೂಡ ನಮಗೆ ನೀಡ್ತಾ ಇದ್ರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ರಾಡಿಶ್ ಕೋಫ್ತಾ ಮತ್ತು ಸ್ವೀಟ್ ಪೊಟ್ಯಾಟೊ ಸೂಪು ಹೇಗೆ ಮಾಡೋದಂತ ನಿಮಗೆ ಗೊತ್ತಾಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದರೆ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇದಾಗಿತ್ತು ಈ ಹೊತ್ತಿನ ಶೆಫ್ ಟೈಮ್ ಇದು ಪಾಕ ಪ್ರವೀಣರ ಲೋಕ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7